Hi, ನನ್ನ ಹೆಸರು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವಿವೋ V23 ಈ ಸ್ಮಾರ್ಟ್ ಫೋನ್ ಇರುವಂಥದ್ದು. ಯೂಶಲಿ ವಿವೋ ವಿ ಸೀರೀಸ್ ಫೋನ್ಗಳೆಲ್ಲ 15,000 to 25,000 ರೂಪಾಯಿ ರೇಂಜ್ ಒಳಗೆ ಲಾಂಚ್ ಆಗ್ತಾ ಇತ್ತು, ಆಯಿತಾ. ಆದರೆ ಈ ವರ್ಷ ವಿವೋ V23 ಮತ್ತು ವಿವೋ V23 Pro ಏನು ಲಾಂಚ್ ಆಯಿತು, 30,000 to 40,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು, ಆಯಿತಾ. ಈ ಕಾರಣಕ್ಕೆ ಈ ಒಂದು ಪ್ರೈಸ್ ರೇಂಜಲ್ಲಿ 20,000 to 25,000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಒಂದು ಫೋನ್ನ ಲಾಂಚ್ ಮಾಡಬೇಕು ಅಂದ್ಬಿಟ್ಟು ವಿವೋದವರು ಈ ಒಂದು V23 ಈ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ ಫೋನ್ 20,000 to 25,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ನಾನಿವತ್ತು ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸಿಂದಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಲೈಟ್ ವೆಯ್ಟ್ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ ಅಂತೀನಿ ಒಂದು ಪ್ರೈಸ್ ರೇಂಜಿಗೆ. ಮತ್ತು ಒಂದು ಡಾಟಾ ಕೇಬಲ್ ಇರುವಂಥದ್ದು, USB Type A ಇಂದ Type C ಡಾಟಾ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಮತ್ತು ಈ ಒಂದು ಬಾಕ್ಸ್ ಒಳಗೆ ಇಯರ್ಫೋನ್ನ ಕೂಡ ಕೊಟ್ಟಿರುವಂಥದ್ದು. ರೀಸೆಂಟ್ ಡೇಸಲ್ಲಿ ಯಾವ ಫೋನಲ್ಲೂ ಕೂಡ ಇಯರ್ಫೋನ್ ಇರಲ್ಲ, ಬಟ್ ವಿವೋದವ್ರು ಕೊಡ್ತಾರೆ. 3.5mm ಹೆಡ್ಫೋನ್ ಜಾಕ್ನ ಹೊಂದಿರುವಂಥ ಇಯರ್ಫೋನ್ ಇದಾಗಿದೆ, ಮತ್ತು ಸಿಮ್ ಅಜೆಕ್ಷನ್ ಪಿನ್ ಇರುವಂಥದ್ದು, ಮತ್ತೊಂದು ಅಡಾಪ್ಟರ್ ಕೊಟ್ಟಿದ್ದಾರೆ, ಆಯಿತಾ. Type C ಇಂದ 3.5mm ಹೆಡ್ಫೋನ್ ಜಾಕ್ನ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇರೋ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು, ಆಯಿತು. ಆಗಲೇ ಹೇಳಿದಂಗೆ ತುಂಬ ಲೈಟ್ ವೆಯ್ಟ್ ಇರುವಂಥದ್ದು, ಕೇವಲ 172 ಗ್ರಾಮ್ ವೆಯ್ಟ್ ಇರುವಂಥದ್ದು. ಕ್ರೇಜಿ ಲೈಟ್ ವೆಯ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ತಿನ್ನ ಕೂಡ ಇದೆ, ಕೇವಲ 7.4mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು, ತುಂಬ ತಿನ್ನಾಗಿರುವಂಥದ್ದು ಈ ಒಂದು ಫೋನ್. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸ್ ಆಗಿರುವಂಥದ್ದು, ಆಯಿತಾ. ಸೊ ಕ್ರೇಜಿ ವಿಷಯ ಅಂತೀನಿ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾವು ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ. ಈ ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ ಒಂದು ಪಂಚೂರ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ಗಳು ಸಿಗ್ತವೆ, ಇವರು ನೀಡ್ಬೋದಾಗಿತ್ತು, ಆಯಿತಾ. ಲುಕ್ ಸ್ವಲ್ಪ ಇನ್ನೂ ಚೆನ್ನಾಗಿರ್ತಾ ಇತ್ತು. ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಬೆಝಲ್ ನೋಡೋದಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲ ಕಡೆ ಬೆಝಲ್ ಒಂದು ಲೆವೆಲಿಗೆ ಕಡಿಮೆನೇ ಇದೆ, ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ, ತುಂಬ ಜಾಸ್ತಿನಲ್ಲ, ಒಂದು ಲೆವೆಲಿಗೆ ಬೆಝಲ್ ಕಡಿಮೆ ಇರುವಂಥದ್ದು. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಗ್ಲಾಸ್ ಬ್ಯಾಕ್ ಇದಾಗಿರುವಂಥದ್ದು, ಅದರಿಂದ ಸ್ಮಡ್ಜಸ್ ಆಗಲ್ಲ, ಒಂದು ಒಳ್ಳೆ ವಿಷಯ ಅಂತೀನಿ. ಗ್ಲಾಸ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಕೂಡ ಆಗಲ್ಲ, ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದಿನ ಲುಕ್ ನಿಮಗೆ ಒಂದು ರೀತಿ ಡಿಫ್ರೆಂಟ್ ಗ್ರೇಂಡ್ ಲುಕ್ ಸಿಗುತ್ತೆ, ಆಯಿತಾ. ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಕಲರ್ ನಿಮಗೆ ಕಾಣುತ್ತೆ. ಲುಕ್ ವೈಸ್ ಹಿಂದ್ಗಡೆಯಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಅಂತ ಅನ್ನಿಸ್ತು ನನಗೆ, ಇಷ್ಟ ಆಯಿತು ನನಗೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ ಒಂದು ಒಳ್ಳೆ ವಿಷಯ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು, ಮತ್ತು ಈ ಒಂದು ಫೋನಲ್ಲಿ ನಿಮಗೆ USB Type C ಪೋರ್ಟ್ ಇದೆ. 3.5mm ಹೆಡ್ಫೋನ್ ಜಾಕನ್ನು ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ಮು ಅಥವಾ 1 ಸಿಮ್ ಒಂದು SD ಕಾರ್ಡ್ ನೀವು ಹಾಕೊಬೋದು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಒಳ್ಳೆ ಡಿಸೈನ್ ಅನ್ನಿಸ್ತು, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅನ್ನಿಸ್ತು, ಚೆನ್ನಾಗಿದೆ ಅಂತೀನಿ. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಚೆನ್ನಾಗಿದೆ. ಗ್ಲಾಸ್ ಪ್ಯಾಕ್ ಕೊಟ್ಟಿದ್ದಾರೆ, ಎಷ್ಟೋ ಫೋನ್ಗಳು ಈ ಬೆಲೆಯಲ್ಲಿ ನಿಮಗೆ ಗ್ಲಾಸ್ ಪ್ಯಾಕ್ನಾಗ ಕೊಡ್ತಾರೆ. ಒಟ್ಟಿಗೆ ಹೇಳಿದ್ನಲ್ಲ, ಚೆನ್ನಾಗಿದೆ, ಕ್ರೇಜಿ ಇಂಪ್ರೆಸಿವ್ ಅಲ್ಲ. ಇನ್ನೂ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6.44 ಇಂಚಿನ Full HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು, ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿ, ತುಂಬ ಬ್ರೈಟಾಗಿ ಕೂಡ ಇರುವಂಥದ್ದು. ಆದರೆ ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ ಈ ಒಂದು ಫೋನು ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಈ ಒಂದು ಬೆಲೆಗೆ ಈ ಒಂದು 60 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೊಟ್ಟಿರುವಂಥದ್ದು ಒಂದು ರೀತಿ ತುಂಬ ಬೇಜಾರು ಮಾಡ್ತು. ಅಟ್ಲೀಸ್ಟ್ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು ನನಗೆ ಅನಿಸ್ತಾಗೆ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು, ಚೆನ್ನಾಗಿದೆ ಡಿಸ್ಪ್ಲೇ, ಬಟ್ ರಿಫ್ರೆಶ್ ರೇಟ್ ಒಂದು ಜಾಸ್ತಿ. ಇನ್ನೂ ಈ ಒಂದು ಫೋನ್ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು, 8GB RAM ಮತ್ತು 128GB ಸ್ಟೋರೇಜು. ಇವರು ಯಾವ ಸ್ಟೋರೇಜ್ ಅಂತ ಸ್ಪೆಸಿಫೈ ಮಾಡಿಲ್ಲ. ನಾನು ಟೆಸ್ಟ್ ಮಾಡ್ದಂಗೆ ಸ್ಪೀಡ್ನೆಲ್ಲ ಈ ಒಂದು ಫೋನಲ್ಲಿ UFS 2.2 ಸ್ಟೋರೇಜ್ ಇರುವಂಥದ್ದು, ಮತ್ತು ರ್ಯಾಮ್ LPDDR4X RAM ಇದಾಗಿರುವಂಥದ್ದು. ಈ ಒಂದು ಬೆಲೆಗೆ ನಿಮಗೆ UFS 3.1 ಕೂಡ ಸಿಗುತ್ತೆ ಮತ್ತು LPDDR5 ಕೂಡ ಸಿಗುತ್ತೆ, ಆಯಿತಾ. ಸೊ ಅದನ್ನು ಕೊಟ್ಟಿರೋ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೋತೀನಿ. ಮತ್ತು ಈ ಒಂದು ಫೋನಲ್ಲಿ ಎಕ್ಸ್ಟೆಂಡೆಡ್ RAM ಕೂಡ ಇರುವಂಥದ್ದು, ಅಪ್ ಟು 4GB ತನಕ ಈ ಒಂದು ಫೋನಲ್ಲಿ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಅಂದರೆ ಸ್ಟೋರೇಜನ್ನೇ RAM ರೀತಿ ಕನ್ವರ್ಟ್ ಮಾಡ್ಕೊಳುತ್ತೆ, ಆಯಿತಾ. So on the world vision, then ಅವಶ್ಯಕತೆ ಇರೋ ಟೈಮ್ ಅಲ್ಲಿ ಅದು ಯೂಸ್ ಆಗುತ್ತೆ ಯಾವಾಗಲೂ ಯೂಸ್ ಆಗ್ತಿರಲ್ಲ 8GB ಬೇಜಾನ ಆಯ್ತುಬಿಡಿ ಎಕ್ಸ್ಟೆಂಡ್ RAM ನ ಅವಶ್ಯಕತೆನೂ ಇಲ್ಲ ನನಗೆ ಸದ್ಯಕ್ಕೆ ಫ್ಯೂಚರ್ ನಲ್ಲಿ ಅಪ್ಲಿಕೇಶನ್ ಗಳ ಸೈಜ್ ದೊಡ್ಡದಾಗ್ತಾ ಆಗ್ತಾ ಮೋಸ್ಟ್ಲಿ ಆ ಎಕ್ಸ್ಟ್ರಾ RAM ಯೂಸ್ ಆಗಬಹುದೇನೋ ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಒಂದು ಫೋನ್ ಅಲ್ಲಿ Dimensity 810 ಪ್ರೊಸೆಸರ್ ಇರುವಂತದ್ದು ಆಯ್ತಾ ತುಂಬಾ ಪವರ್ಫುಲ್ ಆಗಿರುವಂತ ಪ್ರೊಸೆಸರ್ ನಾನು ಅಂತದ್ದು ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 3.5 ಲಕ್ಷ ರೇಟಿಂಗ್ ಅನ್ನು ಕೊಡ್ತಾ ಇರುವಂತದ್ದು ಒಂದು ಒಳ್ಳೆ ಪ್ರೊಸೆಸರ್ ನೇ ನಾನು PUBG ಅನ್ನು ಕೂಡ ಆಡ್ದೆ ನೀವು ಇದನ್ನ ಒಂತರ high setting al aadkobodu ultra al aadkobodu extreme al aadoduk agilla aita so ultra okay antine ellu kuda lag annisilla tumba smooth agi kelasavana maadtiruvanthadu mattu yavude lag anta annisilla nange ellu kuda mattu day to day task maadoduk yavude andre agodilla nanage ellu kuda task maadbekare lag anta annisilla ondu olle visha antine processor chanagide adre nimage ondu belage idikinta powerful agiruvanta processor aramage sigute anta person nanagantu annista iruvantadu ಇನ್ನು ಡೈರೆಕ್ಟ್ ಆಗಿ ಕ್ಯಾಮ್ರಾಗೆ ಬರೋಣ ಆಯ್ತಾ ಯೂಶಲಿ ವಿವೋ ವಿ ಸೀರೀಸ್ ಎಲ್ಲ ಆಲ್ಮೋಸ್ಟ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ಗಳೇ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಇದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ 1.8 ಅಪರ್ಚರ್ ಇದು ತೆಗೆಯುವಂಥ ಫೋಟೋ ನನಗೆ ತುಂಬ ಇಂಪ್ರೆಸ್ ಮಾಡುತ್ತೆ ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ತೆಗೆಯುತ್ತೆ ಇಂಡೋರ್ ಮತ್ತು ಔಟ್ಡೋರ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಕ್ಲಾರಿಟಿ ಫೋಟೋ ಅಂತ ಅನ್ನಿಸ್ತು ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ನ್ಯಾಚುರಲ್ ಆಗಿರುವಂಥದ್ದು ಸ್ವಲ್ಪ ಇದೆ ಸ್ವಲ್ಪ ಔಟ್ಡೋರ್ ನಿಮಗೆ ಸ್ವಲ್ಪ ಕಲರ್ ಎಲ್ಲ ಎದ್ದೆದ್ದು ಕಾಣೋದಿಲ್ಲ ತೆಗೆಯುತ್ತೆ ಅಂತ ಅನ್ನಿಸ್ತು ಬಟ್ ಇಂಡೋರ್ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು ಆಯಿತಾ 50 MP ಚೆನ್ನಾಗಿದೆ ಸೆನ್ಸರ್ ನಂಗೆ ಅನ್ನಿಸ್ತಂಗೆ ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಒಂದು ಲೆವೆಲಿಗೆ ಓಕೆ ಅಂತೀನಿ ಹೆವಿ ಇಂಪ್ರೆಸಿವ್ ಅಲ್ಲ ಓಕೆ ಅಂತೀನಿ ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು ಆಯಿತಾ ಸೊ ಆ ಮ್ಯಾಕ್ರೋ ಶಾರ್ಟ್ನ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸಲ್ಲ ಬಟ್ ಶಾರ್ಟ್ಸನ್ನು ತೆಗಿತಾ ಇರುವಂಥದ್ದು ರೇರ್ ಕ್ಯಾಮ್ರಾ ಕ್ಲಾರಿಟಿ ನಂಗೆ ಅನ್ನಿಸ್ತಂಗೆ ಒಂದು ಪ್ರೆಸೆನ್ಸಿಗೆ ಓಕೆ ಅಂತೀನಿ ಆಯಿತಾ ಕ್ರೇಜಿ ಇಂಪ್ರೆಸಿವ್ ಗುರು ಅಂತಾರಲ್ಲ ಪರವಾಗಿಲ್ಲ ಒಂದು ಲೆವೆಲ್ಗೆ ಒಳ್ಳೆ ಕ್ಲಾರಿಟಿ ಚೆನ್ನಾಗಿದೆ ಒಟ್ಟಿಗೆ ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ವಿವೋದಲ್ಲಿ ಫ್ರಂಟ್ ಕ್ಯಾಮ್ರಾ ಬೆಂಕಿರುತ್ತೆ ಆಯಿತಾ 44 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿ ಡೀಟೇಲ್ಸ್ ತುಂಬ ಚೆನ್ನಾಗಿರುವಂಥದ್ದು ಝೂಮ್ ಮಾಡಿದ್ರು ಕೂಡ ಆ ಡೀಟೇಲ್ಸ್ ಈ ಬಿಯರ್ ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದು ನನಗೆ ತುಂಬ ಇಂಪ್ರೆಸ್ ಮಾಡೋದು ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿರುವಂಥದ್ದು ಮತ್ತು ಇದರಲ್ಲಿ ನಿಮಗೆ ಕತ್ಲೆಯಲ್ಲೂ ಕೂಡ ನಿಮಗೊಂದು ಸ್ಕ್ರೀನನ್ನು ಫ್ಲ್ಯಾಶ್ ಲೈಟ್ ರೀತಿ ಆನ್ ಮಾಡಿಕೊಂಡು ತುಂಬ ಬ್ರೈಟಾಗಿ ಫೋಟೋನ ತೆಗೆಯುತ್ತೆ ಕೆಲವೊಂದು ಎಫೆಕ್ಟ್ಸ್ಗಳೆಲ್ಲ ಇರುವಂಥದ್ದು ನೀವು ಅದರಲ್ಲೇ ವಾರಮು ಪ್ರತಿಯೊಂದು ಎಫೆಕ್ಟ್ಸ್ನ ಅಲ್ಲೇ ಚೇಂಜ್ ಮಾಡ್ಬೋದು ಮೂವಿ ಮೋಡ್ ಕೂಡ ಇರುವಂಥದ್ದು ಸ್ಕೋಪನ್ನು ಆ್ಯಡ್ ಮಾಡಿ ಇದರಲ್ಲಿ ಡೈರೆಕ್ಟಾಗಿ ಶೂಟ್ ಮಾಡೋ ರೀತಿ ಫೀಚರ್ ಆಗಿರ್ಬೋದು ಸ್ಲೋ ಮೋಷನ್ ಪ್ರತಿಯೊಂದು ಇದಾಯಿತಾ ಕ್ಯಾಮ್ರಾ ವೈಸ್ ನಂಗೆ ಅನ್ನಿಸ್ತಂಗೆ ಓವರಾಲ್ ಈ ಒಂದು ಫೋನ್ ತೆಗೆಯುವಂಥ ಫೋಟೋ ನನಗೆ ಚೆನ್ನಾಗಿದೆ ಅನ್ನಿಸ್ತು ಕ್ರೇಜಿ ಇಂಪ್ರೆಸಿವ್ ಅನ್ನೋಲ್ಲ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ ಒಟ್ಟಿಗೆ ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಬೇಜಾರಾಗುವಂಥ ವಿಷಯ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿದೆ ಬಟ್ ಕ್ಲಾರಿಟಿ ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಆ ಕ್ಲಾರಿಟಿ ನೀವೇ ನೋಡ್ತಾ ಇದ್ದೀರ ಆಯಿತಾ ಫುಲ್ HD ಆಗಿದ್ರೂ ಕೂಡ ಒಂದು ಒಳ್ಳೆ ಕ್ಲಾರಿಟಿ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ಸೊ ಕ್ಯಾಮ್ರಾ ವೈಸ್ ಓಕೆ ಅಂತೀವಿ ಪರವಾಗಿಲ್ಲ ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟಾಗಿದೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಆಯಿತಾ ಸೊ ಯೂಶಲಿ ಕೆಲವೊಂದು ಆಪ್ಟಿಕಲ್ ಆ್ಯಂಡ್ ಡಿಸ್ಪ್ಲೇ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ಇದು ನಂಗೆ ಅನ್ನಿಸ್ತಂಗೆ ತುಂಬ ಫಾಸ್ಟಾಗಿದೆ ಅಂತ ಅನ್ನಿಸ್ತು ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು ಸೊ ಇದು ಕೂಡ ತುಂಬ ಫಾಸ್ಟಾಗಿ ನೋಡ್ಬೋದು ಪಟ್ 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 ಅಂತ ಅನ್ಲಾಕ್ ಮಾಡುತ್ತೆ ಎಲ್ಲೂ ಕೂಡ ನನಗೆ ಸ್ಲೋ ಅನ್ನಿಸ್ಲಿಲ್ಲ ಯೂಶಲಿ ವಿವೋದೆಲ್ಲ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಬಿಡಿ ಸೊ ಸೂಪರ್ ಅಂತೀನಿ ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಬೇಜಾರಾಯ್ತು ನನಗೆ ಒಂದು ಫೋನಲ್ಲಿ ಕೇವಲ 4,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸ್ವಲ್ಪ ಅಟ್ಲೀಸ್ಟ್ 4,500 ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು ಆಯಿತಾ ಆದರೆ ಅದು ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಬಾಕ್ಸ್ ಒಳಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ ಸೊ ಸೂಪರ್ ವಿಷಯ ಅಂತೀನಿ ಈ ಒಂದು ಫೋನನ್ನು ಹತ್ತತ್ರ 67% ಕೇವಲ 30 ನಿಮಿಷದಲ್ಲಿ ಕಂಪ್ಲೀಟ್ ಮಾಡುತ್ತೆ 30 ನಿಮಿಷದಲ್ಲಿ 67% ಅಂತಂದರೆ ಬೆಂಕಿ ಆಯಿತಾ ಸೊ ತುಂಬ ಫಾಸ್ಟಾಗಿ ಒಂದು ಫೋನ್ನ ಚಾರ್ಜ್ ಮಾಡುತ್ತೆ ಸೊ ಪರವಾಗಿಲ್ಲ ಅಂತ ನಂಗೆ ಅನ್ನಿಸ್ತಂಗೆ ಇದು ಅಮೋಲೆಡ್ ಡಿಸ್ಪ್ಲೇ ಆಗಿರೋದ್ರಿಂದ 60 ಹರ್ಟ್ಸ್ನ ಡಿಸ್ಪ್ಲೇ ಆಗಿರೋದ್ರಿಂದ ಒಂದು ಮಾಡ್ರೇಟ್ ಯೂಸ್ಗೆ ಒಂದಿನ ನಂಗೆ ಅನ್ನಿಸ್ತಂಗೆ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಓಕೆ ಅಂತೀನಿ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ದೊಡ್ಡದು ಕೊಡೋದು ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಇನ್ನು ಈ ಒಂದು ಫೋನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಮೊನೋ ಸ್ಪೀಕರ್ ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದು ಸಕ್ಕತ್ತಾಗಿರ್ತದೆ ನಂಗೆ ಅನ್ನಿಸ್ತಂಗೆ ಇನ್ನು OS ನ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ Android 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ Funtouch OS 12 ಇರುವಂಥದ್ದು ಆಯಿತಾ ನನಗಂತೂ Funtouch OS 12 ಏನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಇದು ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಆಯಿತಾ ಹೌದು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ನೀವು ಬಟ್ ಯೂಸರ್ ಎಕ್ಸ್ಪೀರಿಯನ್ಸ್ ವೈಸು ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಫೀಲ್ನ ಕೊಡುತ್ತೆ ಮತ್ತು ತುಂಬ ಸ್ಮೂತ್ ಆಗಿರುವಂಥದ್ದು ಆ ಒಂದು ವಿಷಯಕ್ಕೆ ಈ ಒಂದು OS ನನಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಸೊ OS ವೈಸ್ Okay, Anthony. Mattu ee ondu phone almost pratiyondu basic sensors nalla hakidare ondu olle vishaya mattu bluetooth 5.1 iruvantadu mattu dual band wifi support kuda iruvantadu mattu carrier aggregation nanu illu kuda LTE plus nodlilla but Vivo LTE wifi calling obviously ella phone lo ittichege idde irutte adiruvantadu so idishtu ee ondu phone na main features neevu adre kelabodu ee ondu phone na ee ondu price range purchase madaboda anta naan antini ee ondu belige idikinta olleya phone galu nimge aaramagi sigutte aita display chennagide ಸ್ವಲ್ಪ ರಿಫ್ರೆಶ್ ರೇಟ್ ಚೆನ್ನಾಗಿರಬಹುದಾಗಿತ್ತು ಸ್ಟೋರೇಜ್ ಪರವಾಗಿಲ್ಲ ಒಂದು ಲೆವೆಲ್ ಗೆ ಬಟ್ RAM ಇಂಪ್ರೂವ್ ಆಗಬಹುದಾಗಿತ್ತು ಅಂತ ನನಗೆ ಅನಿಸ್ತಾಂಗೆ ಪ್ರೊಸೆಸರ್ ಮಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಪವರ್ಫುಲ್ ಆಗಿರುವಂತ ಪ್ರೊಸೆಸರ್ ಮಸ್ತು ನನಗೆ ಈ ಬೆಲೆಗೆ ಓಕೆ ಅನ್ಸುತ್ತೆ ನನಗೆ ಅನಿಸ್ತಾಂಗೆ ಕ್ಯಾಮೆರಾ ಚೆನ್ನಾಗಿದೆ ಬ್ಯಾಟರಿ ಚೆನ್ನಾಗಿರಬಹುದಾಗಿತ್ತು ಚಾರ್ಜಿಂಗ್ ಮಾತ್ರ ತುಂಬಾ ಫಾಸ್ಟ್ ಆಗಿದೆ ಸೋ ಸೂಪರ್ ಅಂತೀನಿ ಅದು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಫೋನ್ ಇರುವಂತ ಫೀಚರ್ ನೇ ಗ್ಲಾಸ್ ಪ್ಯಾಕ್ ಕೊಟ್ಟಿದ್ದಾರೆ ಒಂದು ಖುಷಿ ಕೊಟ್ಟಂತ ವಿಷಯ ಸೋ ಪರ್ಸನಲಿ ಚೆನ್ನಾಗಿದೆ ಕ್ಯಾಮೆರಾ ಗೋಸ್ಕರ ನೋಡಿ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು ಅನ್ನೋದು ಬಿಟ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕೆಲವೊಂದು ಸಣ್ಣ ಫೀಚರ್ ಇಂಪ್ರೂವ್ ಮಾಡಬಹುದಾಗಿತ್ತು ನನಗೆ ಅನಿಸ್ತಾಂಗೆ ಸೋ ನೋಡಿ ನಿಮ್ಮಿದು ಒಟ್ಟಿಗೆ ಇದಕ್ಕಿಂತ ಒಳ್ಳೆ ಫೋನ್ ಅಂತ ಸಿಗುತ್ತೆ ನನಗೆ ಅನಿಸ್ತಾಂಗೆ ಸೋ ಇಷ್ಟು ಒಂದು ಫೋನ್ ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ನಿಮಗೆ ಇದರ ಬಗ್ಗೆ ಏನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಬಹುದು ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ನಮ್ಮ ಬೇರೆ ವಿಡಿಯೋಗಳನ್ನು ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ